ಇನ್ನೇನೆ ಸಂಜೆ ಕೂಡ ನ್ಯೂಸ್ ಫಸ್ಟ್ ವಿಸ್ತೃತವಾಗಿ ಈ ನಂಬರ್ ಗೇಮ್ ಬಗ್ಗೆನೇ ಮಾಹಿತಿಯನ್ನ ನೀಡಿತು ಆಗ ಕಾಂಗ್ರೆಸ್ ನಿಂದ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರು ಬಿಜೆಪಿ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲೂಬಹುದು ಇಳಿಸದೆ ಇರಬಹುದು ಅನ್ನೋ ರೀತಿಯ ಲೆಕ್ಕಾಚಾರಗಳಿತ್ತು ಆದರೆ ಇದೀಗ ಬಿಜೆಪಿ ಇಂದ ಮೂರನೇ ಅಭ್ಯರ್ಥಿಯನ್ನ ಕೂಡ ಕಣಕ್ಕಿಳಿಸಿರೋದ್ರಿಂದ ಈ ನಂಬರ್ ಗೇಮ್ ಮತ್ತೊಮ್ಮೆ ಬದಲಾಗಿದೆ ಹಾಗಾದ್ರೆ ನಂಬರ್ ಗೇಮ್ ಏನು ಹೇಳ್ತಾ ಇದೆ ಹಾಗೆ ಯಾವ ಯಾವ ಪಕ್ಷಗಳಿಗೆ ಎಷ್ಟು ಶಾಸಕರ ಬಲ ಇದೆ ಹಾಗೆ ಹೆಚ್ಚುವರಿಯಾಗಿ ಕಣಕ್ಕಿಳಿಸಿರುವ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಯಾವ ರೀತಿ ಸರ್ಕಸ್ ಮಾಡುವ ಅಗತ್ಯ ಇದೆ ಇದರ ಡೀಟೇಲ್ಸ್ ನೊಂದಿಗೆ ನಮ್ಮ ಪ್ರತಿನಿಧಿ ಮಧುಸೂದನ್ ಸ್ಟುಡಿಯೋದಲ್ಲಿ ನನ್ನ ಜೊತೆಯಲ್ಲಿ ಜಾಯಿನ್ ಆಗಿದ್ದಾರೆ ಮಧುಸೂದನ್ ನೆನ್ನೆ ನಾವು ಇದೇ ನಂಬರ್ ಗೇಮ್ ಬಗ್ಗೆ ವಿಸ್ತೃತವಾಗಿ ಮಾತನಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಬಿಜೆಪಿ ಇಂದ ಮೂರನೇ ಅಭ್ಯರ್ಥಿ ಕಣಕ್ಕಿಳಿದಿರಲಿಲ್ಲ ಇವತ್ತು ಲಹರ್ ಸಿಂಗ್ ರನ್ನ ಹೆಸರಿಸಲಾಗಿದೆ ಮೂರನೇ ಅಭ್ಯರ್ಥಿ ಅಂತ ಸೋ ಕಂಪ್ಲೀಟ್ ಗೇಮ್ ಚೇಂಜ್ ಆಗೋ ಸಾಧ್ಯತೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಖಂಡಿತವಾಗ್ಲೂ ಸ್ಮಿತಾ ನೆನ್ನೆ ತಡರಾತ್ರಿ ತನಕ ನೇರವಾಗಿ ಬಿಜೆಪಿಯ ಇಬ್ಬರು ಅಭ್ಯರ್ಥಿಗಳು ಮಾತ್ರ ಕಣದಲ್ಲಿ ಇದ್ರು ಮೊಟ್ಟಮೊದಲ ಅಭ್ಯರ್ಥಿಯಾಗಿ ನಿರ್ಮಲಾ ಸೀತಾರಾಮನ್ ಈ ಹಿಂದೆ ಕೂಡ ಅವರು ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಿದ್ರು ಹಾಲಿ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ವಿತ್ತ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸುತ್ತಾ ಇದ್ದಾರೆ ಅವರು ಮೊದಲನೇ ಅಭ್ಯರ್ಥಿ ಎರಡನೇ ಅಭ್ಯರ್ಥಿ ಜಗ್ಗೇಶ್ ಬಹಳ ಅಚ್ಚರಿಯ ಆಯ್ಕೆ ಅನ್ನೋದನ್ನ ಈಗಾಗಲೇ ಎಲ್ಲರೂ ಕೂಡ ವಿಶ್ಲೇಷಣೆ ಮಾಡಿದ್ರು ಬಟ್ ಇಬ್ಬರು ಅಭ್ಯರ್ಥಿಯನ್ನ ಮಾತ್ರ ಬಿಜೆಪಿ ಹಾಕುತ್ತೆ ನೇರವಾಗಿ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಲ್ಲ ಅನ್ನೋ ಒಂದು ಮಾತು ಕೇಳಬರ್ತಾಯಿತ್ತು ಬಟ್ ಈ ಓವರ್ ಆಲ್ ಸ್ಟ್ರಾಟಜಿ ಚೇಂಜ್ ನಂಬರ್ ಗೇಮ್ ಚೇಂಜ್ ಎಲ್ಲ ಆಗಿರೋದು ಒಂದೇ ಒಂದು ನಡೆಯಿಂದ ಅದು ಸಿದ್ದರಾಮಯ್ಯರ ನಡೆಯಿಂದ ನೇರವಾಗಿ ನಾನು ಇಲ್ಲಿ ಉಲ್ಲೇಖ ಮಾಡ್ತೀನಿ ಕಾಂಗ್ರೆಸ್ ಕೂಡ ಜೈರಾಮ್ ರಮೇಶ್ ಅವರನ್ನ ಅಧಿಕೃತವಾದಂತ ಅಭ್ಯರ್ಥಿ ಕಾಂಗ್ರೆಸ್ ನಿಂದ ಅಂತ ಘೋಷಣೆ ಮಾಡಿ ಸುಮ್ಮನಾಗಿತ್ತು ಬಟ್ ನಿನ್ನೆ ಬೆಳಗ್ಗೆ ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಜೈರಾಮ್ ರಮೇಶ್ ಜೊತೆ ಮನ್ಸೂರ್ ಆಲಿ ಖಾನ್ ನ ಕೂಡ ಬಿ ಫಾರ್ಮ್ ನ ಕೊಟ್ಟು ಡಿಕೆ ಶಿವಕುಮಾರ್ ಅವರ ಕಡೆಯಿಂದ ಸಿದ್ದರಾಮಯ್ಯ ಹಾಲಿ ಕಾಂಗ್ರೆಸ್ ನ ಶಾಸಕಾಂಗ ಪಕ್ಷದ ನಾಯಕರು ಅವರ ಒಂದು ಸೂಚನೆ ಮೇರೆಗೆ ಹೈಕಮಾಂಡ್ ನಾಯಕರ ಹತ್ರ ಮಾತುಕತೆಯನ್ನ ಆಡಿ ಬಿ ಫಾರ್ಮ್ ನ ಕೊಟ್ಟು ಅವ್ರ ಕಡೆಯಿಂದ ಕೂಡ ಉಮೇದುವಾರಿಕೆ ಯಾವಾಗ ಕಾಂಗ್ರೆಸ್ ಹಾಕಿಸ್ತೋ ಆಗ ಕಂಪ್ಲೀಟ್ ಗೇಮ್ ಚೇಂಜ್ ಆಗೋಯ್ತು ಈಗ ನಾಲ್ಕು ಸ್ಥಾನ ರಾಜ್ಯದಿಂದ ರಾಜ್ಯಸಭೆಗೆ ಖಾಲಿ ಆಗ್ತಾ ಇದೆ ನಾಲ್ವರು ಅಭ್ಯರ್ಥಿಗಳು ನೇರವಾಗಿ ನೂತನ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಬೇಕಾಗುತ್ತೆ ಜೂನ್ 10ನೇ ತಾರೀಕು ಮತದಾನ ಇದೆ ನಾಲ್ಕು ಅಭ್ಯರ್ಥಿಗಳ ಕಣದಲ್ಲಿ ಇದ್ದಿದ್ರೆ ಅವಿರೋಧ ಆಯ್ಕೆ ಆಗ್ಬಿಡ್ತಿತ್ತು ಬಟ್ ಈಗ ಬಿಜೆಪಿಯಿಂದ ಅಧಿಕೃತವಾಗಿ ಎರಡು ಇದ್ದಿದ್ದ ರಾತ್ರಿ ಮೂರಾಗಿದೆ ಮೂರನೇ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದ್ರ ಮೂಲಕ ಕಾಂಗ್ರೆಸ್ ಒಂದು ಅಭ್ಯರ್ಥಿ ಹೆಸರು ಅಧಿಕೃತವಾಗಿ ಘೋಷಣೆ ಆಗಿ ಇನ್ನೊಬ್ಬರು ಅಭ್ಯರ್ಥಿ ಉಮೇದುವಾರಿಕೆ ಸಲ್ಲಿಸಿ ಇಬ್ಬರಾಗಿದ್ದಾರೆ ಸೊ 5 ಜನ ಆಯಿತು ಈಗ ಜೆಡಿಎಸ್ ನೇರವಾಗಿ ಕುಪೇಂದ್ರ ರೆಡ್ಡಿ ಅವರನ್ನ ಕೂಡ ಉಮೇದುವಾರಿಕೆ ಸಲ್ಲಿಸೋದ್ರ ಮೂಲಕ ಖಾಲಿಯಾಗುವಂಥ ನಾಲ್ಕು ಸ್ಥಾನಕ್ಕೆ ಆರು ಮಂದಿ ಅಭ್ಯರ್ಥಿ ಈಗ ಕಣದಲ್ಲಿ ಇದ್ದಾರೆ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ ಬರುತ್ತೆ ಹೇಗಿರುತ್ತೆ ಪ್ರಾಶಸ್ತ್ಯದ ಮತಗಳನ್ನು ಡಿವೈಡ್ ಮಾಡಿದ್ರೆ ವಿಭಾಗ ಮಾಡಿದ್ರೆ ಅನ್ನೋದೇ ಸದ್ಯ ಕುತೂಹಲ ಸ್ಮಿತ ಇದರ ಮುಂದುವರೆದ ಭಾಗವಾಗಿ ನೋಡಿ ನಮ್ಮ ಮುಂದೆ 224 ಶಾಸಕರ ಸಂಖ್ಯಾ ಬಲ ಬಲ ಕೂಡ ಇದೆ ಬಿಜೆಪಿಯಲ್ಲಿ 120 ಶಾಸಕರ ಸಂಖ್ಯಾ ಬಲ ಇದೆ ಕಾಂಗ್ರೆಸ್ನಲ್ಲಿ 69 ಶಾಸಕರು ಇದ್ದಾರೆ ಜೆಡಿಎಸ್ನಲ್ಲಿ 32 ಶಾಸಕರು ಇದ್ದಾರೆ ಕೊಳ್ಳೇಗಾಲದ ಮಹೇಶ್ 2018 ಚುನಾವಣೆಯಲ್ಲಿ ಬಿಎಸ್ಪಿಯಿಂದ ಆಯ್ಕೆಯಾಗಿದ್ರು ಅವರು ಇವಾಗ ಅದರಿಂದ ಆಚೆ ಬಂದು ನೇರವಾಗಿ ನನ್ನ ಬೆಂಬಲ ಬಿಜೆಪಿಗೆ ಅಂತ ಹೇಳ್ತಾ ಇದ್ದಾರೆ ಸೊ 120 ಜೊತೆ ಒಂದು ಆ್ಯಡ್ ಆಯಿತು ಕೊಳ್ಳೇಗಾಲ ಮಹೇಶ್ 121 ಇನ್ನೊಬ್ಬರು ಬಿಜೆಪಿ ಬೆಂಬಲಿತ ಪಕ್ಷೇತರ ಶಾಸಕರು ಹೆಚ್ ನಾಗೇಶ್ ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಶಾಸಕರು ಇವರು ಕೂಡ ತಮ್ಮ ಬೆಂಬಲ ಬಿಜೆಪಿಗೆ ಅಂತ ಹೇಳಿದ್ದಾರೆ ಸೊ ಬಿಜೆಪಿಗೆ 120 ಪ್ಲಸ್ 1 ಪ್ಲಸ್ 1 ಸೊ ಅಲ್ಲಿಗೆ 122 ಶಾಸಕರ ಸಂಖ್ಯಾ ಬಲ ಬಲ ಬಿಜೆಪಿ ಹತ್ರ ಇದೆ ಇನ್ನು ಕಾಂಗ್ರೆಸ್ನಲ್ಲಿ 69 ಶಾಸಕರ ಸಂಖ್ಯಾ ಬಲ ಇದೆ ಹೊಸಕೋಟೆ ಉಪಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಇವತ್ತು ಕಾಂಗ್ರೆಸ್ ಸೇರ್ಪಡೆಯಾಗಿ ನನ್ನ ಬೆಂಬಲ ಕಾಂಗ್ರೆಸ್ಗೆ ಅಂತ ಹೇಳ್ತಾರೋ ಶರತ್ ಬಚ್ಚೇಗೌಡರದ ಒಂದು ಶಾಸಕ ಸ್ಥಾನದ ನಂಬರ್ ನೇರವಾಗಿ ಕಾಂಗ್ರೆಸ್ ಜೊತೆ ಸೇರ್ಕೊಳ್ಳುತ್ತೆ ಸೊ 69 ಪ್ಲಸ್ 1 70 ಸ್ಥಾನ ಆದರೆ ಜೆಡಿಎಸ್ ಹತ್ರ ಕೇವಲ 32 ಸ್ಥಾನ ಇದೆ ಸ್ಮಿತಾ ರಾಜ್ಯಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಲಿಕ್ಕೆ 45 ಮತಗಳು ಬೇಕೇ ಬೇಕು ಈ 45 ಮತಗಳನ್ನು ಯಾರು ತಗೊಳ್ತಾರೆ ನೇರವಾಗಿ ಜಗ್ಗೇಶ್ ಬಿಜೆಪಿಯ ಅಭ್ಯರ್ಥಿ 122 ಶಾಸಕರ ಬಲಾಬಲ ಇದೆ ಬಿಜೆಪಿಯಲ್ಲಿ ಸೊ ಅದರಲ್ಲಿ 45 ಮತಗಳು ಜಗ್ಗೇಶ್ ಅವ್ರಿಗೆ ಸಿಕ್ಕೇ ಸಿಗತ್ತೆ ಆಬ್ವಿಯಸ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ 45 ಮತಗಳು ಸಿಗತ್ತೆ ಸೊ 45 ಪ್ಲಸ್ 45 90 ಓಟಾಯಿತು 122ರಲ್ಲಿ 90 ಹೋದರೆ ಇನ್ನು 32 ಮತಗಳು ಇರುತ್ತೆ ಅದು ಈಗ ಮೂರನೇ ಅಭ್ಯರ್ಥಿ ಲೆಹರ್ ಸಿಂಗ್ ಅವರ ಪಾಲಾದರೆ ಲೆಹರ್ ಸಿಂಗ್ಗೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಲಿಕ್ಕೆ ಬೇಕಾಗಿರೋದು 45 ಮತಗಳು ಇನ್ನು 13 ಮತಗಳ ಅಗತ್ಯತೆ ಬಿಜೆಪಿಯ ಮೂರನೇ ಅಭ್ಯರ್ಥಿಗೆ ಇರೋವಂಥದ್ದು ಸ್ಮಿತಾ ಲೆಹರ್ ಸಿಂಗ್ ಬಹಳ ಆತ್ಮವಿಶ್ವಾಸವಾಗಿ ಹೇಳ್ತಾ ಇದ್ದಾರೆ ನನಗೆ ಜೆಡಿಎಸ್ ಶಾಸಕರು ಕೂಡ ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ನ ಶಾಸಕರು ಸಪೋರ್ಟ್ ಮಾಡ್ತಾರೆ
ನಾನು ರಾಜ್ಯಸಭೆಗೆ ಪ್ರವೇಶ ಮಾಡೋದು ಬಹುತೇಕ ನಿಶ್ಚಿತ ಅನ್ನೋ ಒಂದು ಮಾತನ್ನ ಈಗಷ್ಟೇ ಹೇಳಿದ್ರು. ಇದು ಬಿಜೆಪಿಯ ನಂಬರ್ ಗೇಮ್ ಆದ್ರೆ ಇತ್ತ ಕಾಂಗ್ರೆಸ್ ದು ಕೂಡ ಇದಕ್ಕಿಂತ ಏನು ಬಹಳ ವಿಭಿನ್ನವಾಗಿಲ್ಲ ನೋಡಿ. ಕಾಂಗ್ರೆಸ್ ಅಲ್ಲಿರೋದು 69 ಓಟು ಒಂದು ಪಕ್ಷೇತರ, ಸೋ ಟೋಟಲ್ 70. ಇಬ್ಬರು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ 90 ಮತಗಳು ಬೇಕು ನೋಡಿ. ಮೊದಲನೇದಾಗಿ ಜೈರಾಮ್ ರಮೇಶ್ ಅಧಿಕೃತ ಅಭ್ಯರ್ಥಿ, ಇವರ ಹೆಸರನ್ನ ಹೈಕಮಾಂಡ್ ನಾಯಕರೇ ಸೂಚನೆ ಮಾಡಿದ್ದಾರೆ, ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಇವರು 45 ಮತ ಬೇಕು ರಾಜ್ಯಸಭಾ ಸದಸ್ಯರಾಗಕ್ಕೆ, 70ರಲ್ಲಿ 45 ಆಬ್ವಿಯಸ್ಲಿ ಸಿಕ್ಕೆ ಸಿಗುತ್ತೆ. ಇನ್ 70ರಲ್ಲಿ 25 ಮತಗಳು ಮಾತ್ರ ಮನ್ಸೂರ್ ಅಲಿ ಖಾನ್ ಹತ್ರ ಇರೋದು, ಅವರಿಗೆ ಬೇಕಾಗಿರುವಂಥದ್ದು ಇನ್ನೂ 20 ಮತಗಳ ಅಗತ್ಯತೆ ಇದೆ. ಈ 20 ಮತ ಕೊಡೋದು ಯಾರು? ಇದಕ್ಕೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಕಸರತ್ ಮಾಡಬೇಕು, ಇತ್ತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಕಸರತ್ ಮಾಡಬೇಕು 20 ಮತಗಳನ್ನು ಜೋಡಿಸ್ಲಿಕ್ಕೆ ಈ ಎರಡನೇ ಅಭ್ಯರ್ಥಿಯ ಗೆಲುವಿಗೋಸ್ಕರ. ಇನ್ನು ಜೆ ಡಿ ಎಸ್ ಈಗಷ್ಟೇ ಶಾಸಕಾಂಗ ಪಕ್ಷದ ಸಭೆಯನ್ನು ವಿಧಾನಸೌಧದಲ್ಲಿ ಮಾಡ್ತಾ ಇದ್ದಾರೆ. 32 ಶಾಸಕರ ಬಲ ಮಾತ್ರ ಜೆ ಡಿ ಎಸ್ ಹತ್ರ ಇರೋದು. ಕುಪೇಂದ್ರ ರೆಡ್ಡಿ ಅವರು ರಾಜ್ಯಸಭೆ ಪ್ರವೇಶ ಮಾಡಬೇಕು, 45 ಮತ ಬೇಕು, ಅವ್ರಿಗೂ ಕೂಡ 13 ಮತಗಳ ಜೋಡಿಸ್ಬೇಕಾದಂಥ ಒಂದು ಕಸರತ್ತಿನ ವಾತಾವರಣ ಈಗ ಇದೆ. ಬಿ ಜೆ ಪಿ 3ನೇ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ 13 ಮತ ಬೇಕು, ಜೆ ಡಿ ಎಸ್ನ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ 13 ಮತ ಬೇಕು, ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿ ಗೆಲ್ಲಬೇಕು ಅಂದರೆ 20 ಮತಗಳ ಅಗತ್ಯತೆ ಇದೆ. ಹೇಗಾಗತ್ತಿದು ಅನ್ನೋದೇ ಸದ್ಯ ಕುತೂಹಲ ಸ್ಮಿತಾ. ನಿಜ ಮಧುಸೂದನ್, ಈಗ ಮೂವರ ಅಭ್ಯರ್ಥಿಗಳು, ಒಂದ್ ಕಡೆ ಮನ್ಸೂರ್ ಅಲಿ ಖಾನ್, ಮತ್ತೊಂದ್ ಕಡೆ ಕುಪೇಂದ್ರ ರೆಡ್ಡಿ, ಹಾಗೆ ಬಿಜೆಪಿಯಿಂದ ಲೆಹರ್ ಸಿಂಗ್. ಆದ್ರೆ ಆಯ್ಕೆ ಆಗೋ ಪಾಸಿಬಿಲಿಟೀಸ್ ಒಬ್ರಿಗೆ, ಸೊ ಈ ನಂಬರ್ ಗೇಮ್ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ. ಧನ್ಯವಾದ ಮಧುಸೂದನ್ ಮಾಹಿತಿಗಾಗಿ.